ನಮಸ್ತೆ ವೀಕ್ಷಕರೇ ಅಮೋಘ್ ಭಾರ್ತಿಗೆ ಸ್ವಾಗತ ನಾನು ರಮ್ಯಾ ಇವತ್ತಿನ ಅಪ್ಡೇಟ್ಸ್ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿಯವರು ಸ್ಥಾಪಿಸಿರುವ ಈ ಟಾಯ್ಲೆಟ್ ಇರುವಲೇ ತುಕ್ಕು ಹಿಡಿಯುತ್ತಿದೆ ವರ್ಷವಾದರೂ ಸಾರ್ವಜನಿಕರ ಉಪಯೋಗಕ್ಕೆ ಈ ಟಾಯ್ಲೆಟ್ ತೆರೆದಿಲ್ಲ ಇದರಿಂದ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ಮಣ್ಣು ಪಾಲಾಗಿದೆ ತುಮಕೂರಿನ ಬಿಜಿಎಸ್ ವೃತ್ತದ ಬಳಿ ಬಿಎಚ್ ರಸ್ತೆ ಬದಿ ಸಿದ್ಧಗಂಗಾ ಕಾಲೇಜು ಎದುರು ವರ್ಷದ ಹಿಂದೆ ಸ್ಮಾರ್ಟ್ ಸಿಟಿಯವರು ಎರಡು ಈ ಟಾಯ್ಲೆಟ್ ಘಟಕ ಸ್ಥಾಪನೆ ಮಾಡಿದರು ಬೆಂಗಳೂರಿನ ಏಜೆನ್ಸಿಯೊಂದು ಈ ಘಟಕ ನಿರ್ಮಿಸಿದೆ ಆದರೆ ಇದುವರೆಗೂ ಈ ಸಾರ್ವಜನಿಕ ಶೌಚಾಲಯಗಳನ್ನು ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಹೀಗಾಗಿ ಇರುವಲೆ ತುಕ್ಕು ಹಿಡಿಯುತ್ತಾ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ಪೋಲಾಗಿದೆ ಕಾಯಿನ್ ಹಾಕಿ ಬಳಸುವ ಈ ಟಾಯ್ಲೆಟ್ಗಳ ಉದ್ಘಾಟನೆಯಾಗಿ ಬಾಗಿಲು ತೆರೆಯದೆ ಜನರು ಉಪಯೋಗಿಸಲು ಸಾಧ್ಯವಾಗಿಲ್ಲ ಜನನಿಬಿಡ ರಸ್ತೆ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚು ಓಡಾಡುವ ಈ ಭಾಗದಲ್ಲಿ ಸಾರ್ವಜನಿಕ ಶೌಚಾಲಯದ ಅಗತ್ಯವಿದೆ ಆದರೆ ಈ ಟಾಯ್ಲೆಟ್ ಬಾಗಿಲು ತೆರೆದು ಉಪಯೋಗಕ್ಕೆ ಅವಕಾಶ ಮಾಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಟಾಯ್ಲೆಟ್ ಘಟಕ ತುಕ್ಕು ಹಿಡಿಯುತ್ತಿದೆ ಇದರ ಪಕ್ಕದಲ್ಲೇ ಬಸ್ ಶೆಲ್ಟರ್ ಇದೆ ಟಾಯ್ಲೆಟ್ ಸುತ್ತ ಮೂತ್ರ ವಿಸರ್ಜನೆ ಮಾಡಿದ ದುರ್ವಾಸನೆಯಿಂದ ಬಸ್ಗೆ ಕಾಯುವ ಪ್ರಯಾಣಿಕರು ಮೂಗು ಮುಚ್ಚಿ ನಿಲ್ಲುವಂತಾಗಿದೆ ಕೂಡಲೇ ಸಂಬಂಧಿಸಿದವರು ಈ ಟಾಯ್ಲೆಟ್ ಅನ್ನು ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಡಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ ಮಣ್ಣೆರಾಜು ಅಮುಕ್ ಟಿವಿ ತುಮಕೂರು